ಐನೂರು ಸಿನಿಮಾ ಪೂರೈಸಿದ ಬಿರಾದರ್. ಓಂ ಕಾಂಚನ ಬಾರ್ಯ ನಮಃ, ಓಂ ಚಾಲುಕ್ಯ ಬಾರ್ಯ ನಮಃ, ಓಂ ನಂದಿ ಬಾರ್ಯ ನಮಃ. ರಿಲೀಸ್ ಗೆ ರೆಡಿ ಆಯ್ತು 90 ಬಿಡಿ ಮನೆಗ್ ನಡಿ. ಅವಳನ್ನು ಯಾರು ಕೊಂದ್ರು ಅಂತ ಫುಲ್ ಕನ್ಫ್ಯೂಷನ್ ಕಣೋ. ಸ್ಯಾಂಡಲ್ವುಡ್ ನ ಹಿರಿಯ ನಟ ವೈಜನಾಥ್ ಬಿರಾದರ್, ಸಿನಿಮಾ ಪ್ರೇಮಿಗಳು ಇವರನ್ನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬಿರಾದರ್ ಎಂದೇ ಕರೆಯುತ್ತಾರೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ನಟರಾದ ಬಿರಾದರ್ ಅವರ 500ನೇ ಸಿನಿಮಾವೇ 90 ಬಿಡಿ ಮನೆಗ್ ನಡಿ. ಸಾಕು ಸಾಕು ಲವಿಪೋ ಹೆಸಂತೋ ತಳಕ್ ಮಲ್ಕಿಯಾರ. 90 ಬಿಡಿ ಮನೆಗ್ ನಡಿ ಟೈಟಲ್ ಇಡುವುದಕ್ಕಿಂತ ಮುಂಚೆ 90 ಹೊಡಿ ಮನೆಗ್ ನಡಿ ಎಂದು ಇಡಲಾಗಿತ್ತು. ಆದರೆ ಸೆನ್ಸಾರ್ ಮಂಡಳಿ ಒಪ್ಪದಿದ್ದ ಕಾರಣ 90 ಬಿಡಿ ಮನೆಗ್ ನಡಿ ಎಂದು ಇಡಲಾಯಿತು ಎಂದು ಚಿತ್ರತಂಡ ಹೇಳಿಕೊಂಡಿದೆ. ಅದೇ 90 ಹೊಡಿ ಅಂತ ಮಾಡಿದ್ದು ಮೊದಲು. ಆಮೇಲೆ ನಾವು ಇಡೀ ಒಂದು ದಿವಸ ಅವ್ರ ಜೊತೆ ತಲೆ ಹೊಡ್ಕೊಂಡು ಅವ್ರು ನಮ್ಮ ಮಾತು ಕೇಳಿಲ್ಲ ಸರ್. ಸೆಂಟ್ರಲ್ ಗೌರ್ಮೆಂಟ್ನವರು ಅವ್ರ ಪಾಪ ಕೇಳಲ್ಲ ನಮ್ಮ ಮಾತು. ಕೊನೆಗೂ ಬಿಡಿಸ್ಬಿಟ್ರು, 90 ಬಿಡಿ ಅಂದರು. ಸರಿ ಸ್ವಾಮಿ, ನಿಮ್ಮ ಪ್ರಕಾರ ನಾವು ಹೋಗ್ತೀವಿ. 90 ಬಿಡಿ ಮನೆಗ್ ನಡಿ ಸಿನಿಮಾಗೆ ಜಂಟಿಯಾಗಿ ಉಮೇಶ್ ಬಾದರದಿನಿ ಹಾಗೂ ನಾಗರಾಜ್ ಹಾರೆಹೊಳೆ ಆಕ್ಷನ್ ಕಟ್ ಹೇಳಿದ್ದಾರೆ. ರೆಂಟ್ ಕೊಟ್ಟು ಸಿನಿಮಾ ಹಚ್ಚೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಅಷ್ಟು ದೊಡ್ಡವರಲ್ಲ ನಾವು. ಯಾರನ್ನ ಪರ್ಸೆಂಟೇಜ್ ಮೇಲೆ ಕೊಟ್ರೆ ಆಮೇಲೆ ನೀವು ಈ ಮಾಧ್ಯಮ ಕೊಟ್ಟಿರೋ ಪ್ರಚಾರ ಇತ್ತೀಚೆಗೆ ಒಂದು 10-15 ದಿನದಲ್ಲಿ ಕೊಟ್ಟಿರೋದಕ್ಕೆ ಥಿಯೇಟರ್ ಅವರು ಸ್ವತಃ ಉತ್ತರ ಕರ್ನಾಟಕ ಕಡೆಯಿಂದ ಬಂದು ನಮ್ಮ ಸಿನಿಮಾ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪರ್ಸೆಂಟೇಜ್ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕ್ರೇಜ್ ಉಟ್ಕೊಂಡಿದೆ. ರಂಗಭೂಮಿ ಹಾಗೂ ಸಿನಿಮಾ ಪಯಣಕ್ಕೆ 50 ವರ್ಷ ತುಂಬಿದ ಸಂಭ್ರಮದಲ್ಲಿದ್ದಾರೆ ಬಿರಾದರ್. ತಮ್ಮ 500ನೇ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿ ಹಾಡೊಂದಕ್ಕೆ ಭರ್ಜರಿ ಸ್ಟೆಪ್ ಹಾಕಿರುವ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಈ ಪಾತ್ರ ನಗಿಸುತ್ತೆ, ಅಳಿಸುತ್ತೆ, ಡ್ಯಾನ್ಸ್ ಮಾಡುತ್ತೆ, ಫೈಟ್ ಮಾಡುತ್ತೆ, ಥ್ರಿಲ್ಲರ್ ಇದೆ, ಪ್ರತಿಯೊಂದು ಕ್ಷಣಕ್ಕೂ ಏನಾಗುತ್ತೆ ಮುಂದಿನ ಸೀನ್ ಅನ್ನೋದು ಆ ಸಿನಿಮಾದಲ್ಲಿದೆ. ತಾವೆಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿದರೆ ತಮಗೆಲ್ಲ ಗೊತ್ತಾಗುತ್ತೆ. ನಂತರ ಮಾತನಾಡಿದ ಹಿರಿಯ ಕಲಾವಿದರಾದ ಕರಿಸುಬ್ಬು ಅವರು, ಸಿನಿಮಾ ರಂಗದ ಹಲವು ಕಷ್ಟಗಳನ್ನು ಎದುರಿಸಲು ಧೈರ್ಯ ಬೇಕು, ಅದನ್ನು ಉಮೇಶ್ ಬಾದರದಿನ್ನಿ ಮಾಡಿದ್ದಾರೆ ಎಂದರು. 90 ಬಿಡಿ ಮನೆಗ್ ನಡಿ ಚಿತ್ರದ ಕಲಾವಿದರೆಲ್ಲ ಮಾತನಾಡಿ ತಮ್ಮ ಚಿತ್ರೀಕರಣದ ಅನುಭವ ಹಾಗೂ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಸುಬ್ಬು ಜೊತೆಗೆ ಅಂಟಿಕೊಂಡು ಬಂದಿದ್ದೆ. ಸುಬ್ಬು ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ. ಸೊ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಉತ್ತರ, ಒಂದು ದಕ್ಷಿಣ, ಒಂದು ಉಪ್ಪು ನೀರು, ಒಂದು 40-45 ಡಿಗ್ರಿ ಟೆಂಪ್ರೇಚರ್ ಬಿಸಿಲು, ಇವೆರಡೂ ಅಂದರೆ ಅಫ್ಕೋರ್ಸ್ ಇಲ್ಲೂ ಬಿಸಿಲಿರುತ್ತೆ, ಸೌತ್ ಕೆನರಾ ಆಲ್ಸೋ ಬಿಸಿಲಾಗಿ ಕಾರ್ಯಭೂತರು ನಮ್ಮ ಎಲ್ಲ ಅತಿಥಿಗಳು, ನಮ್ಮ ಪತ್ರಕರ್ತರು, ನಮ್ಮ ಮೀಡಿಯಾದವರು, ಅವ್ರಿಗೆ ಯಾವತ್ತೂ ನಾವು ಚಿರಋಣಿ. ಯಾಕಂದರೆ ಒಬ್ಬ ಕಲಾವಿದ, ಒಬ್ಬ ಸಿನಿಮಾ ನಿರ್ಮಾಪಕ ಒಂದು ಯಾವುದಾದ್ರೂ ಬೆಳಕಿಗೆ ಬರಬೇಕು ಅಂದರೆ ಅದು ತಮ್ಮಗಳ ಒಂದು ಆಶೀರ್ವಾದ ಇರಲೇಬೇಕು. ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ವೇಶ್ಯೆ ಪಾತ್ರ ನಂದು. ನನಗೆ ಫಸ್ಟ್ ಟೈಮಲ್ಲೇ ಇಂಥ ಪಾತ್ರ ನಾನು ಹೇಗೆ ಮಾಡ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ಇರಲಿಲ್ಲ. ನನಗೆ ಸ್ಟಾರ್ಟಿಂಗು ಉಮೇಶ್ ಸರ್ನ ಮೀಟ್ ಮಾಡಿ ಸ್ಟೋರಿ ಕೇಳುವಾಗ ಫಸ್ಟೇ ಹೇಳಿದವರು ಟೈಟಲ್ವಾ ನನಗೆ. ಸರ್ ನಾನು 90 ಹೊಡಿಬೇಕಾ ಅಂತ ಕೇಳಿದೆ. ನೀನು ಹೊಡಿಬೇಡ ಅಮ್ಮ, ಸಿನಿಮಾ ನೋಡಿದ್ಮೇಲೆ ಜನಕ್ಕೆ 90 ಹೊಡೆದಿದ್ದ ಥರ ಫೀಲ್ ಆಗಬೇಕು, ಆ ಥರ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರು.